24 ಗೆ ಸ್ವಾಗತ. ಧಾರವಾಡ ಜಿಲ್ಲೆಯಲ್ಲಿ ಶ್ರೀ ಸದ್ಗುರು ಮಡಿವಾಳೇಶ್ವರ ಸನ್ನಿಧಿಗೆ ಗರಗ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಬರುವ ವಿವಿಧ ಯೋಜನೆಗಳ ನೀಡುವ ನಿಟ್ಟಿನಲ್ಲಿ ಸಾಮಾನ್ಯ ಸೇವಾ ಕೇಂದ್ರ ಪಿಎಸ್ಐವನ ಮಾನಿಶ್ ಕಿರಣ್ ಮೋಹಿತಿ ಪಿಎಸ್ಐ ಸಾಹೇಬರು ಉಪಸ್ಥಿತರಿದ್ದರು. ತಾಲೂಕಿನ ಯೋಜನಾಧಿಕಾರಿಗಳಾದ ಶ್ರೀ ಅಶೋಕ್ ಅವರು ಕಾರ್ಯಕ್ರಮವನ್ನ ಜನರು ಸದುಪಯೋಗ ಪಡೆದುಕೊಳ್ಳುವಂತೆ ಮಾಹಿತಿ ತಿಳಿಸಿದರು. ಜೊತೆಗೆ ಗರಗ ಠಾಣೆಯ ಪಿಎಸ್ಐ ಸಾಹೇಬರು ಕಿರಣ್ ಮೋಹಿತಿ ಸರ್ ಮಾಹಿತಿ ನೀಡಿದರು. ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಿರಣ್ ಬುಲ್ಬುಲೆ ಅವರು ಕೂಡ ಮಾತನಾಡಿ ಸಿಎಸ್ಸಿ ಕೇಂದ್ರದ ಸದುಪಯೋಗ ಪಡೆದುಕೊಳ್ಳಲು ಸಂಪೂರ್ಣ ಮಾಹಿತಿ ನೀಡಿದರು. ಅದೇ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷರಾದ ಸುಂದರಮ್ಮ ಈಜಾರ್ ಅವರು ಸಂಘದಿಂದ ಅಭಿವೃದ್ಧಿ ಕೆಲಸದ ಬಗ್ಗೆ ಜನರಿಗೆ ಮಾಹಿತಿ ನೀಡಿದರು. ಹೊರಗಡೆ ಹೋಗುವಂತ ಅಳೆದಾಡುವಂತ ಕೆಲಸಗಳು ತಪ್ಪಬೇಕು. ಅವರ ಸೂರಿನಡಿಯಲ್ಲಿ ಗ್ರಾಮದಲ್ಲಿ ಮನೆ ಪಕ್ಕದಲ್ಲಿ ಇಂತ ಸೇವೆಗಳು ಸಿಗಬೇಕು ಅನ್ನುವ ದೃಷ್ಟಿಕೋನವನ್ನು ಇಟ್ಕೊಂಡು ಪುಚ್ಚ ಹೆಗಡೆಜಿ ಅವರು ಈ ಕಾರ್ಯಕ್ರಮವನ್ನು ಜನರಿಗೆ ಕೊಟ್ಟಿದ್ದಾರೆ. ಇದು ಕೇವಲ ಸಂಘದ ಸದಸ್ಯರಿಗೆ ಮಾತ್ರ ಅಲ್ಲ, ನಮ್ಮ ಗ್ರಾಮದ ನಾಗರಿಕ ಬಂಧುಗಳಿಗೆ ಇಲ್ಲಿ ಸೇವೆ ಪಡೆಕೊಳ್ಳಲಿಕ್ಕೆ ನಾವು ನಗರ ಸಂಗ್ರಹಣಾ ಕೇಂದ್ರವನ್ನು ಮಾಡ್ತಾ ಇದ್ದೀವಿ, ಅದರ ಜೊತೆಗೆ ಸಿಎಸ್ಸಿ ಕೇಂದ್ರವನ್ನು ಮಾಡ್ತಾ ಇದ್ದೀವಿ. ವಾರದಲ್ಲಿ ಒಂದು ದಿವಸ ನಮ್ಮ ಸಂಘದ ಸದಸ್ಯರು ಬಂದು ಇಲ್ಲಿ ನಗದು ಸಂಗ್ರಹಣೆಯನ್ನು ಮಾಡ್ತಾರೆ. ಆ ದಿವಸ ನಮ್ಮ ವಿಎಲ್ಇ ಸಿಬ್ಬಂದಿಯವರು ಫೀಲ್ಡಿಗೆ ಹೋಗಿ ಮನೆ ಮನೆಗೆ ಹೋಗಿ ಮಾಹಿತಿಯನ್ನು ಕೊಡ್ತಾರೆ. ಉಳಿದ ದಿನ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಇಲ್ಲಿ ನಿತ್ಯ ನಿರಂತರ ಸೇವೆಯನ್ನು ಕೊಡ್ತಾ ಇರ್ತಾರೆ. ಸೊ ಹಾಗೆ ಈ ಕೇಂದ್ರ ಮುಂದಿನ ದಿನಗಳಲ್ಲಿ ಉಜ್ವಲವಾಗಿ ಪ್ರಜ್ವಲಿಸಲಿ. ಈ ಮನೆ ಅಥವಾ ಈ ಕೊಠಡಿಯನ್ನು ಕೊಟ್ಟಂತಹ ಮಾಲೀಕರು ಉನ್ನತ ಅಭಿವೃದ್ಧಿಯನ್ನು ಹೊಂದಲಿ. ಇಲ್ಲಿಯ ಜನರಿಗೆ, ಈ ಭಾಗದ ಎಲ್ಲಾ ಜನರಿಗೆ ಇಲ್ಲಿಯ ಸೇವೆ ನಿತ್ಯ ನಿರಂತರ ಲಭಿಸಲಿ, ಎಲ್ಲ ಅಭಿವೃದ್ಧಿ ಹೊಂದ ಹೋಗಲಿ ಅಂತ ಹೇಳಿ ಮಂಜುನಾಥ ಸ್ವಾಮಿ ಹತ್ರ ಬೇಡ್ಕೊಳ್ತಾ ನನ್ನ ಮಾತಾಗಿ ಕ್ಷೇತ್ರದ ದೇವರಾದ ದೇವಾಲಯ ಶ್ರೀ ಗುರು ಮಡಿವಾಳೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ದಿವಸ ನನಗೆ ತುಂಬಾ ಖುಷಿ ಆಯಿತು. ಅಂತ ಒಂದು ಒಳ್ಳೆ ಕೆಲಸದ ಉದ್ಘಾಟನೆಯಾಗಿ ನನ್ನ ಕರೆದ ಏನಪ್ಪಾ ಅಂದ್ರೆ ಸಾಮಾನ್ಯ ಸೇವಾ ಕೇಂದ್ರ. ಸಾಮಾನ್ಯ ಸೇವಾ ಕೇಂದ್ರ ಅಂದ್ರೆ ಸಿಟಿ ಒಳಗಿದ್ರೆ ಸಾಮಾನ್ಯ ತಲುಪೋದಿಲ್ಲ, ಅದು ಹಳ್ಳಿ ಹಳ್ಳಿಗಳಿಗೆ ಏನು ಹೋಗಿ ಕೊಡ್ತಿರ್ಲಿಲ್ಲ. ಈಗ ಹೆಣ್ಮಕ್ಳಿಗೆ ಅಲ್ಲಿ ಹೋಗ್ಬೇಕಾದ್ರೆ ಆಗೋದಿಲ್ಲ, ಆಧಾರ್ ಕಾರ್ಡ್ ಮಾಡಿಸ್ಬೇಕಾಗಿರುತ್ತೆ, 4 ದಿನ ಕಾಯ್ತಾರೆ ಯಾರು ನಮ್ಗೆ ಕರ್ಕೊಂಡು ಹೋಗ್ತಾರ ಮಾಡಿಸ್ತಾರ ಅಂತೇಳಿ. ಆ ಅವಶ್ಯಕತೆ ಮಾಡ್ಬೇಡ್ರಿ ಸರ್, ಅವಶ್ಯಕತೆ ಇರೋದಿಲ್ಲ. ಆದ್ರೆ ಏನಂತ ಇಲ್ಲೇ ನಿಯರ್ ಆದ ತಕ್ಷಣ ಮನೆ ಬಿಟ್ಟು ಒಂದ್ ತಾಸಿನ ಬಂದು ಅವ್ರ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಸಾಮಾನ್ಯರಿಗೆ ಹೆಂಗ ಸೇವೆ ಲಭಿಸುತ್ತ, ಗ್ರಾಮೀಣ ಪ್ರದೇಶದಾಗ ಹೆಚ್ಚಿನ ಸಂಖ್ಯೆ ಜನಸಂಖ್ಯೆ ಇರೋದು ನಮ್ಮ ಗ್ರಾಮೀಣ ಪ್ರದೇಶದಾಗ. ಶ್ರೀ ಧರ್ಮಸ್ಥಳ ಕ್ಷೇತ್ರ ಏನು ಗ್ರಾಮೀಣ ಅಭಿವೃದ್ಧಿ ಶ್ರೀ ಯೋಜನೆಗಳದಲ್ಲ, ಅದ್ರ ಉದ್ದೇಶ ಏನಂದ್ರೆ ಗ್ರಾಮಗಳ ಅಭಿವೃದ್ಧಿ ಆಗಬೇಕು. ಅಂದ್ರೆ ಗಾಂಧೀಜಿಯವ್ರ ಕನಸು ಏನಾಗಿತ್ತು, ಗ್ರಾಮಗಳ ಅಭಿವೃದ್ಧಿ ಆದ್ರೆ ಹೆಂಗ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ, ಅದನ್ನ ಒಂದು ಕಾರ್ಯರೂಪಕ್ಕೆ ತರುವಂತ ಕೆಲಸ ಮಾಡ್ತದ ಅಂತ ಕ್ಷೇತ್ರ ಧರ್ಮಸ್ಥಳ ಸಂಘಟನೆ. ಆ ಸಂಘದಿಂದ ಇನ್ನೊಂದು ನಾನು ನೋಡಿದ್ದು ಫೈನಾನ್ಸಿಯಲ್ ಆಗಿ ಜನರನ್ನ ಸಬಲ ಮಾಡುದು. ಈಗ ಹನಿ ಕೂಡಿದ್ರೆ ಹಳ್ಳ ಅನ್ನುವಂಥ ತತ್ವವನ್ನ ಅಳವಡಿಸ್ಕೊಂಡು ಹೋಗುವಂತ ಕಲಿಸಿದ್ದು ಧರ್ಮಸ್ಥಳ ಕ್ಷೇತ್ರ. ಬಹಳ ಮಹಿಳೆಯರು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ಟೈಮ್ದಾಗ ಧರ್ಮಸ್ಥಳ ಕ್ಷೇತ್ರಗಳು ಕೆಲಸ ಮಾಡಿ ಯೋಜನೆಗಳು ಕೆಲಸ ಮಾಡಿ ಅವ್ರು ಇವತ್ತು ಹೆಂಗಂದ್ರೆ ಮತ್ತೊಬ್ರಿಗೆ ಹೇಳ್ತಾರ ಅವ್ರು. ನೀವು ಈ ಸಂದರ್ಭದಲ್ಲಿ ಗರಗ ವಲಯದ ಮೇಲ್ವಿಚಾರಕರಾದ ಈಶ್ವರ್ ಪಾಟೀಲ್ ಸರ್ ಇವರು ಕಾರ್ಯಕ್ರಮದ ನಿರೂಪಣೆ ಹಾಗೂ ಸ್ವಾಗತ ಕೋರಿದರು. ಹಾಗೂ ಗ್ರಾಮದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿಗಳಾದ ವಿಜಯಲಕ್ಷ್ಮಿ ರೂಪಾಲಕ್ಷ್ಮಿ ಶಿಲ್ಪಾವಿ ಎಲ್ಲಾ ಸಿಬ್ಬಂದಿಗಳಾದ ಚೇತ ಹಾಗೂ ನೀಲಪ್ಪ ಸರ್ ನೋಡಲ್ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶ್ರೀಕಾಂತ್ ಟಿವಿ 24. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.